ಸೊ ಯಾರು ಹನಿಮೂನ್ ನೋಡಕ್ಕೆ ಸಿಗಲ್ಲ, ನಾಗಭೂಷಣ್ ಅವ್ರು ಹನಿಮೂನ್ ನೋಡಕ್ಕೆ ಸಿಗ್ತಾ ಇದೆ. ಸೊ ನಾನಂತೂ ಮಿಸ್ ಮಾಡಲ್ಲ. ತುಂಬಾ ವರ್ಷಗಳ ಹಿಂದೆ ಐ ಮೀನ್ ಇವರು ಮೈಸೂರು ರಂಗಾಯಣ ನಾಟಕ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಸಿನಿಮಾ ಅಂತ ಬಂದಾಗ ಪರಿಚಯ ಆಗಿದ್ದ ಫ್ರೆಂಡ್ಸ್ ನಾವೆಲ್ಲ. ಸೊ ಇವ್ರಿಗೆ ಇಷ್ಟ ಇರಲಿ ಬಿಡಲಿ, ನಾನೇ ಇವ್ರಿಗೆ ಮ್ಯೂಸಿಕ್ ಮಾಡಬೇಕು, ಇವರೇ ಆ್ಯಕ್ಟಿಂಗ್ ಮಾಡಬೇಕು, ನಾವು ನಮ್ಮ ಗೋಲ್ಗಳು ಕೇಳ್ಕೊಬೇಕು, ಬೇರೆ ವಿಧಿ ಇರಲಿಲ್ಲ. ಸೊ ಅವ್ರು ಏನೇ ಒಂದು ಕಾನ್ಸೆಪ್ಟ್ ಮಾಡಿದ್ರು ಕೂರೋದು ಎಲ್ಲೋ ಒಂದು ಕಡೆ ಡಿಸ್ಕಸ್ ಮಾಡೋದು ಮನೆಗೆ ಹೋಗೋದು ಅಷ್ಟೇ ಆಗ್ತಾ ಇತ್ತು. ಇದ್ದಕ್ಕಿದ್ದಂಗೆ ಒಂದಿನ ಫೋನ್ ಮಾಡಿದ್ರು, ಅಲೋ ನಾನು ಹೀರೋ ಆಗ್ತಾ ಇದ್ದೀನಿ ಕಣ ಅಂದರು, ನಾನು ನಿಮಿಷ ಮೀಟಿಂಗಲ್ಲಿ ಇದನ್ನು ಮಾಡ್ತೀನಿ, ಒಂದು ವಾಪಸ್ ಮಾಡ್ತೀನಿ ಅಂತ. ಓ ಅಂತ ಮತ್ತೆ ಫೋನ್ ಮಾಡಿದ್ರು, ಓ ಇದನ್ನು ಲಾಂಚ್ ಮಾಡ್ತಾರೆ ಅದು ಗೊತ್ತಾ ಶಿವಣ್ಣ, ಜೋಕ್ ಆಮೇಲೆ ಮಾಡ್ತೀರಿ ಅಂತ, ಒಂದು ನಿಮಿಷ ಮೀಟಿಂಗಲ್ಲಿ ಇದನ್ನು ಮುಗಿಸ್ಕೊಂಡು ಮಾಡ್ತೀನಿ ಅಂತ. ಅದಾದ್ಮೇಲೆ ಇಲ್ಲ ಎಲ್ಲ ಇಂಪಾರ್ಟೆಂಟ್ ಇದೆ ಸಿಗುವಂದ್ಮೇಲೆ ಮೀಟ್ ಮಾಡಿ ಈ ಥರ ಶಿವಣ್ಣ ಅವ್ರ ಬ್ಯಾನರಿಂದ ಸಕ್ಕರ್ ಸ್ಟುಡಿಯೋ ಅವ್ರ ಜೊತೆ ಸೇರಿಕೊಂಡು ಒಂದು ವೆಬ್ ಸೀರೀಸ್ಗೆ ಒಂದು ಆಫರ್ ಬಂದಿದೆ ಕಣೋ, ಚೆನ್ನಾಗಿ ಮಾಡೋಣ ಅಂತಂದರು. ಸೊ ಅದಾದಮೇಲೆ ಪ್ರದೀಪನು ಫೋನ್ ಮಾಡಿ ಈ ಥರ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಅವತ್ತಿಂದ ಶುರು ಆಗಿತ್ತು ಒಂದೊಂದು ಎಪಿಸೋಡ್, ಇವರು ಬರೋದು ಅಲ್ಲೆಲ್ಲ ಕೂರೋದು ಡಿಸ್ಕಸ್ ಮಾಡೋದು, ರಾತ್ರಿ 12 ಗಂಟೆಗೆ ಕಾಲ್ ಮಾಡೋದು, ಇದೊಂದೇ ಆಯ್ತು, ಇದೊಂದಾದರೆ ಹೇಗೆ ಅದೊಂದಾದರೆ ಹೇಗೆ ಅಂತ ಒಂದೊಂದು ಇಂಚಿಂಚು 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 ನಾನು ಇದ್ರ ಜೊತೆ ಇದ್ದೀನಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ತುಂಬ ಸಿಂಪಲಾಗಿ ಇನ್ನೋಸೆಂಟ್ ಆಗಿ ಪ್ಯಾಷನೇಟ್ ಆಗಿ ಮಾಡಿರೋಂಥ ಪ್ರಾಡಕ್ಟ್ ಇದು, ಆ್ಯಂಡ್ ಅದಕ್ಕೆ ಇಷ್ಟೊಂದು ಮನ್ನಣೆ ಸಿಗ್ತಾ ಇರೋದು ನಿಜವಾಗ್ಲೂ ಒಂಥರ ಖುಷಿ ವಿಚಾರ. ಯಾಕಂದರೆ ಸಣ್ಣ ವಯಸ್ಸಲ್ಲಿ ನಾವು ಕಷ್ಟಪಟ್ಟು ಎಕ್ಸಾಮ್ ಬರೆದಿರ್ತೀವಿ, ಅದನ್ನು ಟೀಚರ್ ನೋಡಿ ತುಂಬ ಚೆನ್ನಾಗಿ ಮಾಡಿದೆ ಅಂತ ಸ್ಟಾರ್ ಹಾಕಿದ್ರೆ ಎಷ್ಟು ಖುಷಿ ಆಗ್ತಿತ್ತು, ಇವತ್ತಷ್ಟು ಖುಷಿ ಆಗ್ತದೆ, ಒಂದು ಸ್ಟಾರ್ ವ್ಯಾಲ್ಯೂ ಬೇರೆ ಸಿಕ್ಕಿದೆ. ಆ್ಯಂಡ್ ಮೂರು ಜನರು ನಾನು ನೆನಪಿಸ್ಕೊಬೇಕು, ಒಂದು ಶಿವಣ್ಣ ಆ್ಯಂಡ್ ನಿವೇದಿತ ಅವರು, ಯಾಕಂದರೆ ಅವರು ಅವ್ರು ಮನ್ಸು ಮಾಡಿದರೆ ಒಂದು ದೊಡ್ಡ ಸ್ಟಾರ್ ಕಾಸ್ಟ್ನೇ ತೊಗೊಂಬಂದು ದೊಡ್ಡ ದೊಡ್ಡ ಡೈರೆಕ್ಟರ್ನ ತೊಗೊಂಬಂದು ಒಂದು ವೆಬ್ ಸೀರೀಸ್ನ ಮಾಡ್ಬೋದಾಗಿತ್ತು. ಬಟ್ ಹೊಸಬ್ರಿಗೆ ಅವಕಾಶ ಕೊಟ್ಟು ಇಲ್ಲ ಅಂತ ನಮ್ಮನ್ನು ಸಂಪೂರ್ಣವಾಗಿ ನಂಬಿ ಇದು ಮಾಡಲಿ ಅಂತ ನಮಗೆ, ಸರ್ ನೀವು ಮಾಡಿಲ್ಲ ಅಂದರೆ ಇದು ಬಹುಶಃ ಇನ್ಯಾರು ಮಾಡೋಕ್ಕಾಗಲ್ಲ. ಸೊ ಈ ಕರ್ನಾಟಕದ ಎರಡು ತುಂಬ ಪ್ರಾಮಿಸಿಂಗ್ ಸಂಸ್ಥೆಗಳು ಇವಾಗ ಅಂದರೆ ನಿಮ್ಮದು ಮತ್ತು ಪಿ ಆರ್ ಕೆ ಪ್ರೊಡಕ್ಷನ್ಸ್, ಆ್ಯಂಡ್ ತುಂಬ ಯಂಗ್ಸ್ಟರ್ಸ್ಗೆ ಆಪರ್ಚುನಿಟಿ ಸಿಗ್ತಾ ಇದೆ ಅದರಿಂದ, ಆ್ಯಂಡ್ ನಮ್ಮಂಥವ್ರಿಗೆ ದಿಸ್ ಇಸ್ ರಿಯಲಿ ಅ ಗ್ರೇಟ್ ಆಪರ್ಚುನಿಟಿ ಟು ಎಕ್ಸ್ಪ್ಲೋರ್ ಆ್ಯಂಡ್ ಯುನೋ ಇಂಪ್ರೂವ್ ಮಾಡ್ಕೊಳಕ್ಕೆ. ಸರ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಆಪರ್ಚುನಿಟಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾವುದೇ ಇದಿಲ್ಲ, ನಮ್ಮ ಸಂಪೂರ್ಣವಾಗಿ ನಂಬಿ ಬಿಡೋದಿದೆಯಲ್ಲ, ಏನು ಮಾಡ್ತಾ ಇದ್ದೀರಾ, ಎಷ್ಟಾಗ್ತಾ ಇದೆ, ಇದು ಏನೂ ಇಲ್ಲ, ಒಂದು ಪ್ರಾಡಕ್ಟ್ ಒಪ್ಪಿಸಿ ಕಡೆ ತನಕ ನೋಡಿ ಲಾಸ್ಟಲ್ಲಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ಸೊ ಅದು ಇಂಥ ಪ್ರೊಡ್ಯೂಸರ್ ಸಿಗೋದು ನಿಜವಾಗ್ಲೂ ತುಂಬ ದೊಡ್ಡ ವಿಷಯ, ಯಾಕಂದರೆ ಅವ್ರಿಗೆ ಎಲ್ಲ ಗೊತ್ತಿದೆ, ನಮ್ಮ ನಂಬಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎರಡನೇದು ನಾನು ಪರಮ್ ಸರ್ ಅವರ ಬರವಣಿಗೆ ಸಿಕ್ಕ ದೊಡ್ಡ ಸಖತ್ ದೊಡ್ಡ ಅಭಿಮಾನಿ ಅವರ ಬರವಣಿಗೆ, ಅದು ನಾನು ಫ್ಯಾನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಅತಿಶಯೋಕ್ತಿನೂ ಅಲ್ಲ. ಅವರು ಮೆಚ್ಕೊಂಡು ಇದು ರೈಟಿಂಗ್ ಚೆನ್ನಾಗಿದೆ ಅಂತ ಇಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಇದನ್ನು ಊಟದಲ್ಲಿ ರಿಲೀಸ್ ಮಾಡ್ತಾ ಇರೋದು, ನಮಗೆಲ್ಲ ಒಂಥರ ನಾವೆಲ್ಲ ಕಾಲರ್ ಮೇಲೆ ಎತ್ಕೊಂಡು ಓಡಾಡ್ತಾ ಇರ್ತೀವಿ ನಮ್ಮ ರೋಡಲ್ಲಿ. ನಾಗಭೂಷಣ್ ಭಾರಿ ತಲೆ ತಿಂದಿದ್ದಾರೆ ರೀ ರೆಕಾರ್ಡಿಂಗ್ ಟೈಮಲ್ಲಿ, ಹಿಂಗೆ ಬೇಕು ಹಂಗೆ ಬೇಕು ಇದೇ ಥರ ಬೇಕು ಅಂತ ಇದೆ. ನನ್ನ ಕೆಲಸ ನಂಗೆ ಮಾಡೋಕೆ ಬಿಡಿ ಅಂತ ಎಷ್ಟೊಂದು ಸರಿ ಕಿತ್ತಾಡಿದ್ದೀವಿ, ಮತ್ತೆ ಬಂದು ಹಿಂಗೆ ಬೇಕು ಅಂತ. ಅದರಲ್ಲಿ ಒಂದು ಹಿಂಗೆ ಮಾತಾಡ್ತಾ ಮಾತಾಡ್ತಾ ಒಂದು ಈ ಹನಿಮೂನ್ ಇವ್ರದ್ದು ಹನಿಮೂನ್ಗೆ ಅಂತ ಹೋಗಿರ್ತಾರೆ, ಅಲ್ಲಿ ಹೋದಾಗ ಒಂದು ಹಿಂದೆ ರೀ ರೆಕಾರ್ಡಿಂಗಲ್ಲಿ ಒಂದು ಬಿಟ್ ಪ್ಲೇ ಮಾಡಿದ್ವಿ, ಅಂದರೆ ಇವ್ರು ಪ್ರತಿ ಸರಿ ಹನಿಮೂನ್ ಅಂತ ಹೋದಾಗ ಅದು ಆಗತ್ತಾ ಇಲ್ವಾ ಅಂತ. ಆಗತ್ತ ಆಗತ್ತ ಆಗತ್ ಆಗತ್ ಆಗತ್ತ ಆಗತ್ತ ಅಂತ. ಸೊ ಅದೇನಾಯ್ತು ಕೋವಿಡ್, ಸೊ ಇದು ಪ್ರತಿ ಸರಿ ಅವರು ಅಟೆಂಪ್ಟ್ ಮಾಡಕ್ ಹೋದಾಗ ಇದೊಂದು ರೀ ರೆಕಾರ್ಡಿಂಗ್ ಬಿಟ್ ತರ ಯೂಸ್ ಮಾಡ್ತಾ ಇದ್ವಿ. ಅದೇನಾಯ್ತು ಕೋವಿಡ್ ಎಲ್ಲ ಬಂದ್ಮೇಲೆ ಸೊ ಎಲ್ಲ ಒಂದ್ ಸ್ವಲ್ಪ ಇಂಡಸ್ಟ್ರಿನೇ ಸ್ಟ್ಯಾಂಡ್ ಸ್ಟಿಲ್ ಆಯ್ತು. ನಾನು ಇವ್ರಿಗೆ ಮತ್ತೆ ರೆಕ್ಸದು ರಿಲೀಸ್ ಆಗತ್ತ 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 ಅಂತ. ಸೊ ಈ ತರ ನಾವು ತಮಾಷೆ ಮಾಡ್ಕೊಂತೀವಿ, ತಮಾಷೆ ಎಲ್ಲ ದಾಟಿ ಇವತ್ತು ಈ ವೇದಿಕೆ ಮೇಲೆ ನಿಂತ್ಕೊಂಡು ಇಷ್ಟು ಜನ ಗಣ್ಯರ ಮಧ್ಯೆ ನಾವು ತುಂಬಾ ಒಂದು ಸಿಂಪಲ್ ಆಗಿ ಒಂದು ಕತೆ ಹೇಳಬೇಕಾಗಿತ್ತು, ಅಷ್ಟೇ ಇನ್ನೋಸೆಂಟ್ ಆಗಿ ಒಂದು ಪ್ಯಾಷನೇಟ್ ಆಗಿ ಮಾಡಿರೋಂಥ ಪ್ರಾಡಕ್ಟು. ನಾನು ತುಂಬ ಹೇಳಕ್ ಹೋಗಲ್ಲ, ಯಾಕಂದ್ರೆ ನೀವು ಒಂದು ಎಪಿಸೋಡ್ ನೋಡಿ ಸಾಕು, ಮಿಕ್ಕಿದ 6 ಎಪಿಸೋಡ್ ಪಟ 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 ನೋಡ್ಕೊಂಡು ಹೋಗ್ತೀರಾ, ಆಮೇಲೆ ನೀವೇ ಇನ್ನೊಬ್ರಿಗೆ ನೋಡಿ ಅಂತ ಹೇಳ್ತೀರಾ. ಯಾಕಂದ್ರೆ ಇವಾಗ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಎಸ್ಪೆಷಲಿ ಲಾಕ್ಡೌನ್ ಅಲ್ಲಿ ಕೂತ್ಕೊಂಡು ರಕ್ತಪಾತನ ತುಂಬ ನೋಡಿದೀವಿ, ಅವ್ರು ಇವ್ರಿಗೆ ಚುಚ್ಚೋದು ಇವ್ರು ಅವ್ರಿಗೆ ಚುಚ್ಚೋದು, ಒಂಥರ ಮೆಂಟಲಿ ನಾವು ಫುಲ್ ರೆಡ್ ಆಗಿರ್ತೀವಿ, ರಕ್ತ ನಮ್ಮ ಮೇಲೆ ಹರಿದಿರುತ್ತೆ. ಇದು ಇಷ್ಟರ ಮಧ್ಯೆ ನಿಮ್ಗೊಂದು ಫೀಲ್ ಗುಡ್ ಫ್ಯಾಕ್ಟರ್ ಬೇಕು ಅಂದರೆ ಹನಿಮೂನ್ ಇಸ್ ದ ಪ್ರಾಡಕ್ಟ್ ನೀವು ನೋಡ್ಬೇಕಾಗಿರೋಂಥದ್ದು. ಸೊ ನೀವು ನೋಡಿ ಆಮೇಲೆ ಚೆನ್ನಾಗಿದೆ ಅಂತ. ಮೂರನೇ ವ್ಯಕ್ತಿ ನಮ್ಮ ಆರ್ ಜೆ ಪ್ರದೀಪ ಅವರು, 2011 ಅವ್ರು ಫೋನ್ ಮಾಡೋರು, ಡಿಜಿಟಲ್ ಇಸ್ ದ ನೆಕ್ಸ್ಟ್ ಥಿಂಗ್, ಓ ಟಿ ಟಿ ನಂಗೆ ಅರ್ಥನೇ ಆಗ್ತಾ ಇರಲಿಲ್ಲ, ಬಿಡ್ತಾ ಇರಲಿಲ್ಲ ಮನುಷ್ಯ.
ಡಿಜಿಟಲ್ ಇಸ್ ದ ನೆಕ್ಸ್ಟ್ ಥಿಂಗ್, ಅದು ಇನ್ನೇನು ಆಗತ್ತೆ, ಇದಿನ್ನೇನು ಆಗುತ್ತೆ, ಇದು ಸಬ್ಸ್ಕ್ರೈಬ್ ನನ್ಗೆ ಅರ್ಥನೇ ಆಗ್ತಿರ್ಲಿಲ್ಲ. ಅವತ್ತಿಂದ ತಲೆ ತಿಂದು ಅವ್ರದ್ದೊಂದು ವಿಷನ್ ಇದು, ಏನೇನೋ ಮಾಡಬೇಕು, ಏನೇನೋ ಆಗಬೇಕು ಅಂತ. ಸರಿ ಪ್ರದೀಪ, ನೀವು ಮಾಡಿ, ನನಗೆ ಏನಾಗುತ್ತೋ ನನಗೇನು ಬರುತ್ತೆ ನಾನು ಸೇರ್ಕೊಳ್ತೀನಿ ಅಂತ. ಸೊ ಆವಾಗ ಅವರೆಲ್ಲ ಸೇರ್ಕೊಂಡು ಈ ಹನಿಮೂನ್ ಅಂತ ಒಂದು ಮಾಡಿ, ಇನ್ನೂ ತುಂಬ ಇತ್ತು. ಸೊ ಇವತ್ತಿಲ್ಲಿ ಬಂದು ನಿಂತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾಗಭೂಷಣ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಅನ್ಕೊಂಡಾಗ ನೀವು ಹೀರೋ ಆಗಿದ್ದೀರ, ಇನ್ನು ಸಿಕ್ಕಾಪಟ್ಟೆ ಇದು ಮಾಡಿ ಹೀರೋ ದೊಡ್ಡವ್ರು ಆಗ್ತಾ ಆಗ್ತಾ ಮ್ಯೂಸಿಕ್ ಡೈರೆಕ್ಟರ್ನ ಚೇಂಜ್ ಮಾಡಿಬಿಡಿ, ನನ್ನೇ ಇಟ್ಕೊಳ್ಳಿ.